ಎಲ್ಲರಿಗೂ ನಮಸ್ಕಾರ. ಇಂದಿನ ಕಗ್ಗ 128. ಹೊರಗಾವುದೊಳಗಾವುದು ಈ ಸೃಷ್ಟಿ ಚಕ್ರದಲ್ಲಿ ಎರಡೊನೊಂದಾಗಿಪುದು ಹರಿವ ನಮ್ಮುಸಿರು. ಇರುವುದಿಳಿದುನಿತು ಹೊರಗಾಳಿ ಯೋಗಿಗಳೊಳಂ ಬರಿ ಸುಶಿರ ಪಿಂಡ ಜಗ ಮಂಕುತಿಮ್ಮ. ಅಂದರೆ ಈ ಜಗತ್ ಸೃಷ್ಟಿ ಅನ್ನೋದೇನಿದೆ ಅದು ಒಂದು ಚಕ್ರ ಇದ್ದ ಹಾಗೆ ಅಂತ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಒಂದು ಉಪಮೆ ಕೊಡ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಯಾವುದು, ಒಳಗಡೆ ಯಾವುದು, ಅಥವಾ ಈ ಸೃಷ್ಟಿ ಅಥವಾ ಜಗತ್ತಲ್ಲಿ ನಾನು ಇದರಿಂದ ದೂರ ಇದ್ದೀನಿ ಅಥವಾ ಇದು ನನ್ನಿಂದ ಹೊರಗಡೆ ಇದೆ ಅಂತ ನಾವು ಯಾವ ರೀತಿ ಯೋಚನೆ ಮಾಡ್ಬೋದು ಅಥವಾ ಯಾಕೆ ಯೋಚನೆ ಮಾಡ್ತೀವಿ ಅಂತ ಒಂದು ಪ್ರಶ್ನೆನ ಎಬ್ಬಿಸಿ ಡಿ ವಿ ಜಿ ಅವರು ಅದರ ಒಳಗಡೆಯ ಒಂದಿಷ್ಟು ವಿಷಯಗಳನ್ನು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಎರಡನೊಂದಾಗಿಪುದು ಹರಿವ ನಮ್ಮುಸಿರು. ಅಂದರೆ ನಾವು ಯಾವುದನ್ನ ಹೊರಗಡೆ ಅನ್ಕೊಂತೀವಿ ಅಥವಾ ಯಾವುದು ನಾನು ಒಳಗಡೆ ಇದೆ ಅಂತ ಅನ್ಕೊಂತೀವಿ, ಇದು ನಿಜವಾಗ್ಲೂ ನಿಜನಾ? ಯಾಕೆಂದರೆ ನಾವು ಯಾವುದನ್ನ ಉಸಿರಾಡ್ತೀವಿ ಅದು ಹೊರಗಡೆಯಿಂದ ಒಳಗಡೆಗೆ ಬರುತ್ತೆ, ಹಾಗೆ ಒಳಗಡೆಯಿಂದ ಹೊರಗಡೆ ಹೋಗುತ್ತೆ. ಸೊ ಹೀಗಿರುವಾಗ ಮತ್ತೆ ಇದೇನು ನಾವು ವಾರಕ್ಕೊಂದ್ಸತಿ ಅಥವಾ ತಿಂಗಳಿಗೊಂದ್ಸತಿ ಮಾಡೋ ಕ್ರಿಯೆ ಅಲ್ಲ. ನಾವು ಹುಟ್ಟಿದಾಗಿಂದ ಸಾಯೋ ತನಕ ಪ್ರಾಣಿ ಪಕ್ಷಿಗಳಿಂದ ಕೂಡ ಗಿಡಗಳೂ ಕೂಡ ಗಿಡ ಮರಗಳೂ ಕೂಡ ಇದೇ ಕ್ರಿಯೆಯಲ್ಲಿ ಇದೆ. ಅಂದರೆ ಅದು ಹೊರಗಡೆಯಿಂದ ಒಳಗಡೆಗೆ ಒಂದಿಷ್ಟು ಹೇಳ್ಕೊಳ್ಳುತ್ತೆ ಮತ್ತು ಒಳಗಡೆಯಿಂದ ಹೊರಗಡೆಗೆ ಬಿಡ್ತಾ ಇರುತ್ತೆ. ಸೊ ಹೀಗಿರುವಾಗ ಇಲ್ಲಿ ಹೊರಗಡೆ ಒಳಗಡೆ ಅನ್ನುವಂಥ ನಮ್ಮ ಯೋಚನೆ ಎಷ್ಟು ಸರಿ? ಹಾಗೆಯೇ ಈ ಇರುವುದು ಇಳಿದಿನಿತು ಹೊರಗಾಳಿ ಯೋಗಿಗಳೊಳಂ, ಅಂದರೆ ಯಾರೋ ಕೆಲವು ಮಾತ್ರ ಯೋಗಿಗಳು ಏನಂತ ಇದ್ದಾರೆ, ಅವರು ಪ್ರಾಣಾಯಾಮದಿಂದನೋ ಅಥವಾ ಬೇರೆ ಅವರ ಶಕ್ತಿಯಿಂದ ಈ ಉಸಿರಾಟದ ಕ್ರಿಯೆನ ಸ್ವಲ್ಪ ಮಟ್ಟಿಗೆ ಅವರು ಕಂಟ್ರೋಲ್ ಮಾಡ್ಕೊಂಡಿರ್ಬೋದು, ಅಥವಾ ನಮ್ಮಷ್ಟು ಅವರು ಉಸಿರಾಡದೆ ಇರ್ಬೋದು. ಅವರು ಸ್ವಲ್ಪ ಗಾಳಿನ ಹಿಡಿದು ಈ ಹೊರ ಒಳ ಅನ್ನೋದ್ರ ಬಗ್ಗೆ ಸ್ವಲ್ಪ ಅವರು ಎಚ್ಚರದಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದೇ ಹೊರತು ಮಿಕ್ಕ ಎಲ್ಲ ಜೀವಿಗಳು ಕೂಡ ಸೃಷ್ಟಿಯಲ್ಲಿ ಒಂದು ಬರೀ ಸುಶಿರ ಪಿಂಡ, ಅಂದರೆ ಇವೆಲ್ಲ ಒಂದು ಕೊಳಲ್ ಥರ ಅಥವಾ ಪಿಳ್ಳಂಗೋವಿ, ಅಂದರೆ ಅದು ಪೂರ್ತಿ ಖಾಲಿ ಇರುವಂಥ ಒಂದು ಕೊಳವೆ, ಅದರಲ್ಲೆಲ್ಲ ಹೋಲ್ಸ್ ಇರುತ್ತೆ, ತೂತುಗಳಿರುತ್ತೆ, ರಂಧ್ರಗಳು. ಅದನ್ನು ಹೇಗೆ ಬಾರಿಸ್ತೀವಿ ಅಂದರೆ ಗಾಳಿ ಅದರ ಒಳಗೆ ಬಂದು ಮತ್ತೆ ಹೊರಗಡೆಯಿಂದ ಹೊರಗಡೆಗೆ ಹೋಗ್ತಾ ಇರುತ್ತೆ. ಸೊ ಹಾಗೆ ನಾವೆಲ್ಲರೂ ಕೂಡ ಒಂದು ಸುಶಿರ ಪಿಂಡ, ಅಂದರೆ ಒಂದು ಕೊಳಲಿದ್ದ ಹಾಗೆ ಸೃಷ್ಟಿಯಲ್ಲಿ. ಇಲ್ಲಿ ಹೊರಗಡೆ ಒಳಗಡೆ ಅಂತ ನಾವು ಅಷ್ಟು ಸುಲಭವಾಗಿ ನಾವು ಯೋಚನೆ ಮಾಡೋಕ್ಕಾಗಲ್ಲ ಅಂತ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಕಗ್ಗವನ್ನು ನಾಳೆ ನೋಡೋಣ. ನಮಸ್ಕಾರ.